ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತೈದು ಸಂಖ್ಯೆ ನೂರ ನಲವತ್ತಾರು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ ನಿಮಗೆ ಅದು ದೊರೆಯುವುದು ಯೋಹನ ಹದಿನೈದನೇ ಅಧ್ಯಾಯ ಏಳನೇ ವಚನ ಒಂದು ವೇಳೆ ನಿಮ್ಮ ಹೃದಯಗಳು ಹಾಗೂ ಸಾಮರ್ಥ್ಯವು ಹೀಗೆ ತಂದೆಯ ಯೋಜನೆಯಲ್ಲಿ ಹೀರಿಕೊಂಡಿದ್ದರೆ ನೀವು ನಿಮ್ಮ ಹೃದಯಗಳ ಎಲ್ಲ ಆಸೆಗಳನ್ನು ಬೇಡಿಕೊಳ್ಳಬಹುದು ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಲಾಗಿದೆ ನಾನು ಈ ಉದಾರವಾದ ವಾಗ್ದಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಲಾಗಿದ್ದರೂ ತಂದೆಯು ನಿಮ್ಮ ಯೋಜನೆಗಳನ್ನು ನೆರವೇರಿಸುವುದಕ್ಕಾಗಿ ನಿಮ್ಮ ಆಲೋಚನೆಗಳಂತೆ ಆತನ ಯೋಜನೆಗಳನ್ನು ಬದಲಾಯಿಸುತ್ತಾರೆ ಎಂಬುದು ಇದರ ಅರ್ಥವಲ್ಲ ಆದರೆ ತಂದೆಯು ಕಾರ್ಯರೂಪಕ್ಕೆ ತರುತ್ತಿರುವ ಆತನ ಯುಗ ಯುಗಾಂತರಗಳ ಯೋಜನೆ ಹಾಗೂ ಆತನೊಂದಿಗೆ ಸಂಪೂರ್ಣರಾಗಿ ಅಂತಹ ಸಹಾನುಭೂತಿಗೆ ಬರುವಂಥದ್ದಾಗಿದೆ ಹೀಗಾಗುವುದರಿಂದ ನಾವು ಎಂದಿಗೂ ಅತೃಪ್ತಿಗೆ ಒಳಗಾಗಲಾರೆವು ಅದರೊಂದಿಗೆ ಯಾವಾಗಲೂ ನಮ್ಮ ಬಯಕೆಗಳು ಈಡೇರುವಂಥದ್ದನ್ನು ಕಾಣಬಹುದು ಯಾಕೆಂದರೆ ನಿಮ್ಮ ಇಚ್ಛೆ ಹಾಗೂ ಬಯಕೆಗಳು ನಿಮ್ಮ ಆನಂದ ಹಾಗೂ ತೃಪ್ತಿಯು ಏನಿದ್ದರೂ ದೇವರ ಇಚ್ಛೆ ಹಾಗೂ ಆತನ ಯೋಜನೆಗಳ ಪ್ರಗತಿಯನ್ನು ಆತನದೇ ಆದ ಸಮಯದಲ್ಲಿ ಈಡೇರುವಂತೆ ನೋಡುವುದಾಗಿದೆ ಹೀಗೆ ನಿಮ್ಮ ಪ್ರತಿಯೊಂದು ಬೇಡಿಕೆ ಹಾಗೂ ಬಯಕೆಗಳು ಈಡೇರುವವು ತಮ್ಮ ಸ್ವಂತ ಆಸೆಗಳಿಗಾಗಿ ಪ್ರಾರ್ಥಿಸುವವರು ಹಾಗೂ ತಮ್ಮ ಸ್ವಂತ ಇಚ್ಛೆಗಳನ್ನು ಈಡೇರಿಸಲು ಎದುರು ನೋಡುವವರ ಅನುಭವವು ಇದಕ್ಕೆ ವಿರುದ್ಧವಾಗಿ ಇರುತ್ತದೆ